ತೀರ್ಥಹಳ್ಳಿಯಲ್ಲಿ ಯಾರ ಪರ ಮತದಾರರ ಒಲವು ಗೆಲುವು ಸೋಲಿನಲ್ಲಿ ಒಕ್ಕಲಿಗ ಫ್ಯಾಕ್ಟರ್ ಎಷ್ಟು ಮುಖ್ಯ ಆರಗ ವರ್ಸಸ್ ಕಿಮ್ಮನೆ ಯುದ್ಧದಲ್ಲಿ ಯಾರಿಗೆ ವಿಜಯ ಆರನೇ ಬಾರಿ ಬದ್ಧ ವೈರಿಗಳು ಕಿಮ್ಮನೆ ರತ್ನಾಕರ್ ವರ್ಸಸ್ ಆರಗ ಜ್ಞಾನೇಂದ್ರ ಒಂದೊಂದ್ಸಲ ಒಬ್ಬೊಬ್ರು ಆರಗ ಗೆದ್ರು ಮಿನಿಸ್ಟರ್ ಆಗವ್ರೆ ಮಿನಿಸ್ಟರ್ ಆಗಿ ಸದ್ ಮಾಡಿಲ್ಲ ಕ್ಷೇತ್ರದಲ್ಲಿ ಶಾಸಕರ ಕೆಲಸ ಮಾಡೋರೆ ಚೆನ್ನಾಗಿ ಹೇಳೋದು ಮಿನಿಸ್ಟರ್ ಆಗಿ ಎಲ್ಲ ಮಾತುಗಳು ಕೆಲಸ ಅಂತ ಹೇಳಲ್ಲ ಮಾತುಗಳು ಈಗ ಅತಿ ದೊಡ್ಡ ಸಮಸ್ಯೆ ಆಗಿದ್ದು ಕಿಮ್ಮನೆ ರತ್ನಕರ್ಗೆ ಮಂಜುನಾಥ್ ಹ್ಮ್ 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 ಎಲ್ಲ ಸರಿ ಆಯ್ತು ಎಲ್ಲ ಸರಿ ಮಾಡ್ರು ಜಾತಿ ವಿಚಾರಕ್ಕೆ ಬರೋದಾದ್ರೆ ಮೂರೂ ಜನ ಕೂಡ ಇಲ್ಲಿ ಒಕ್ಲಿಗ್ರೆ ಮೂರು ಜನ ಮಂಜುನಾಥ್ಗೂ ಬನ್ನಿ ಕಿಮ್ಮನೆಗೂ ಬನ್ನಿ ಆರಗ ಬನ್ನಿ ಮಂಜುನಾಥ್ ಕಿಮ್ಮನೆ ಆಚೆ ಆದ್ರೆ ಓಟ್ ಡಿವೈಡ್ ಆಯ್ತದೆ ಆರಗಕ್ಕೆ ಸಮಸ್ಯೆ ಇಲ್ಲ ಕ್ಲೀನ್ ಆಗಿ ಹೊಡ್ಕ ಬರ್ತಾರೆ ಆದ್ರೆ ಈ ಸಲ ಒಂದಾಗಿದ್ದೀವಿ ಜನ ಹೇಳ್ತಾರೆ ಒಂದಷ್ಟು ಜನರ ಜೊತೆ ಮಾತಾಡದೆ ಈ ಒಂದಾಗಿರೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತರ ಅಲ್ಲ ಮನಸ್ಸಿಂದ ಒಂದಾಗವ್ರೆ ಮಂಜುನಾಥ್ ಯಾವುದೇ ರೀತಿಯ ಪಾಸಿಟಿವ್ ಮಾಡದ್ ಬೇಡ ಕಿಮ್ಮನೆ ರತ್ನಾಕರ್ಗಾಗಿ ನೆಗೆಟಿವ್ ಮಾಡದೇ ಇದ್ರೆ ಸಾಕು ಓಕೆ ಮಂಜುನಾಥ್ ಸ್ಟ್ರೆಂತ್ ಏನು ಮಂಜುನಾಥ್ ಸ್ಟ್ರೆಂತ್ ಒಂದಷ್ಟು ಜನರ ಜೊತೆ ಯುವಕರ ಜೊತೆ ಬೆರೀತಾರೆ ಒಂದಷ್ಟು ಹಣ ಬಲ ಇದೆ ಹೇಳಿದ್ರಲ್ಲ ಹೇಳದ ಮಂಜುನಾಥ್ ಬಳಿ ಮಂಜುನಾಥ್ ಗೌಡ್ರ ಬಳಿ ಹಣ ಬಲ ಇದೆ ಹೌದು ಹೌದು ಕಿಮ್ಮ ರತ್ನಾಕರ್ ಚುನಾವಣೆ ನಿಂತ ಮಂಜುನಾಥ್ ಹಣ ಅದೇ ಆದ್ರೆ ಸೈಲೆಂಟ್ ಆಗಿದ್ರು ಸಾಕು ಅನ್ಬಿಟ್ಟು ಕಾಂಗ್ರೆಸ್ ಓಟ್ ಅವರು ಕಿಮ್ಮ ಕಾಂಗ್ರೆಸ್ ಕಿಮ್ಮನೆ ಓಟರ್ಸ್ ಅಥವಾ ಕಾಂಗ್ರೆಸ್ ಓಟರ್ಸ್ ಹೋಗ್ಬಿಟ್ಟು ಮಂಜುನಾಥ್ ಯಾವುದೇ ವಿರೋಧ ಮಾಡ್ಲಿಲ್ಲ ಅಂದ್ರೆ ಆಫೀಸ್ ಕಿಮ್ಮನೆಗೆ ಆಗ್ತಾರೆ ಅವ್ರು ಇಲ್ಲ ನಮ್ಗೆ ಕಿಮ್ಮನೆ ಬೇಡ ಆರಾಗ್ಯ ಆಗ್ತೀವಿ ಅಂತ ಯಾರು ಬದಲಾಯಿಸಲ್ಲ ಕಾಂಗ್ರೆಸ್ ವೋಟರ್ಸ್ ನಾವಿಲ್ ಏನರೇ ಜಾತಿ ವಿಚಾರದಲ್ಲಿ ನೋಡ್ತಾ ಹೋದ್ರು ಕೂಡ ಒಕ್ಕಲಿಗರ ಅರವತ್ತೆರಡು ಸಾವಿರ ಅವ್ರೆ ಹ್ಮ್ ತೀರ್ಥಹಳ್ಳಿಲಿ ಒಂದ್ ನಲ್ವತ್ತೆರಡು ಸಾವಿರ ಪ್ಲಸ್ ಯಾರೋ ಇಡಿಗ ಇಡಿಗರಿದ್ದಾರೆ ಮುಸ್ಲಿಮ್ರು ಬ್ರಾಹ್ಮಣರು ಸೇರಿ ಒಂದ್ ಇಪ್ಪತ್ ಸಾವಿರ ಜನ ಅವ್ರ ಲಿಂಗಾಯತ್ರು ಹನ್ನೆರಡರಿಂದ ಹದ್ನಾಕ್ ಸಾವಿರ ಜನ ಎಸ್ ಸಿ ಎಷ್ಟು ಇಪ್ಪತ್ತೈದು ಸಾವಿರ ಎಸ್ ಸಿ ಅಷ್ಟ್ ಇಪ್ಪತ್ತೈದು ಸಾವಿರ ಬಿಜೆಪಿ ಹೋಯ್ತದ ಗೊತ್ತಿಲ್ಲ ಜನರಲ್ ಆಗ ರಾಜಕೀಯ ನೀವು ಹಿಂಗಾಗಿ ಹಿಂಗೋದಾಗ ಇಪ್ಪತ್ತೈದ್ ಸಾವಿರ ಓಟು ಇವರಿಬ್ರು ಒಂದಾದ್ರೆ ಡಿವೈಡ್ ಅಂತೂ ಆಗಲ್ಲ ಹ್ಮ್ ಕಿಮನೆ ಮತ್ತು ಮಂಜುನಾಥ್ ಬಾಳ ಲಾಜಿಕ್ ಆಗಿ ಮಾತಾಡ್ತಾ ಇದೀರಿ ಮಂಜುನಾಥ್ ಮೇಲೆ ಡಿಪೆಂಡ್ ಆಗಿದೆ ಕ್ಷೇತ್ರ ಅನ್ನುವುದೇ ಆದರೆ ಕಾಂಗ್ರೆಸ್ ಗೆಲ್ಬೇಕು ಅಂದ್ರೆ ಈ ಮಂಜುನಾಥ್ ಇಲ್ಲ ಅಂದಾಗಲೂ ಕಿಮ್ಮನೆ ಮತ್ತೆ ಅರಗ ಫೈಟ್ ಆಗಿತ್ತು ಅರಗ ಗೆದ್ದಿದ್ರು ಹೌದು ಗೆಲ್ತಾರೆ ಗೆ ಶಕ್ತಿ ಬಂದಿದ್ದು ಆ ಮಟ್ಟಿಗೆ ಹಣ ಬಲದಿಂದ ಜನರ ಒಡನಾಟದಿಂದ ಶಕ್ತಿ ತಗೊಂಡಿದ್ದು ಕಿಮ್ಮನೆ ರತ್ನಾಕರ್ ಮತ್ತೆ ಅರಗ ಜ್ಞಾನೇಂದ್ರ ಆ ಮಧ್ಯೆ ಹಣ ಆಟ ಏನಾಯ್ತು ಮಂಜುನಾಥ್ ಒಂದಷ್ಟು ಎಳೆಕಂಡ್ರು ಹೌದು ಮತ್ತೆ ಪಕ್ಷ ಜೆಡಿಎಸ್ಗೆ ಮತದಾರರು ಕೂಡ ಇದರಲ್ಲಿ ಪಕ್ಷ ಇದಾಯ್ತು ಎರಡನೇ ವಿಚಾರ ಏನು ಅಂದ್ರೆ ಕಿಮ್ಮನೆ ರತ್ನಾಕರ್ ಪರವಾಗಿ ಮಾಡದಿದ್ದರು ನೆಗೆಟಿವ್ ಮಾಡಬಾರ್ದವ್ರು ಅಂತ ಒಂದಿದೆ ಓಕೆ ಈ ಬಿಜೆಪಿ ಅವರು ಏನು ಕಡಲೆ ಪುರಿ ತಿಂತಾರಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತಿನ್ನಲ್ಲ ಅವರು ಮಾಡ್ತಾವ್ರೆ ಅರ್ಗ ಜ್ಞಾನೇಂದ್ರ ಹಣವನ್ನ ಹಂಚದಿದ್ದರು ಅರ್ಗ ಜ್ಞಾನೇಂದ್ರ ಗುಣ ಕಿಮ್ಮನ ರತ್ನಾಕರ ಗುಣ ನಡುವಿನ ಸಂಘರ್ಷ ಹೌದು ಬ್ಯಾಕ್ ಕ್ಯಾಂಡಲ್ ಇಬ್ರು ಬೆಂಬಲಿಗರ ಅವ್ರಲ್ಲ ಅವ್ರ ನಡುವೆ ಅವರು ಇಲ್ಲೂ ಬಿಜೆಪಿ ಮಂಜುನಾಥ್ ಗೌಡ್ರು ಟೈಪ್ ಅವ್ರ ಅವರೇ ಹೌದು ಅಲ್ವಾ ಆ ಟೈಪರ್ ಅವರೇ ಅಂತಂದ್ರೆ ಗೆಲ್ಲಬೇಕು ಈಗ ಸಿಟ್ ರಿವಿ ಮೊನ್ನೆ ಇಂಟರ್ವ್ಯೂ ಮಾಡ್ತಿದ್ವಿ ಮಾಡಿದಾಗ ಇಟ್ ಸಿಟ್ ರಿವಿಲ್ ನನ್ನ ಪರವಾಗಿ ಯಾರೋ ಬಂದು ಬೆಂಗಳೂರಿಂದ ಬಂದ್ಬಿಟ್ಟು ಚುನಾವಣೆ ಮಾಡಿ ಹೋಗಿದ್ರು ಹೌದು ಅಣ್ಣ ನೆಕ್ಸ್ಟ್ ಅವರೇ ಕಳಿಸಿ ಅಣ್ಣ ಅಂತ ಕೇಳ್ತಾ ಇದ್ರು ಅವ್ರು ಕೇಳಿದಾಗ ನೀವು ಯಾವತ್ತು ಹಿಂಗೇ ಕಿಮ್ಮನೆ ರತ್ನ ಹಾಕರ್ ಅನ್ನೋಕ್ಕಿಂತ ಬಿಜೆಪಿಲಿ ಒಂದು ಸ್ಟ್ರಾಟಜಿ ಇರುತ್ತೆ ಅಣ್ಣ ಇಲ್ಲದೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿಗೆ ಇದ್ದಾರೆ ಹೌದು ಸಂಘಟನೆ ಸಂಘ ಶಕ್ತಿ ಇವೆಲ್ಲವೂ ಕೂಡ ಸೊ ಎಲ್ಲ ದೃಶ್ಯದಲ್ಲಿ ನೋಡಿದಾಗ ಅರಗಜ್ಞಾನಿದ್ರೆ ಮತ್ತೆ ಹೊಸ ಸ್ಕಿಮನ ರತ್ನಾಕರ್ ನಡುವಿನ ಕಾಳಗ ಫೈಟ್ ಆಗುತ್ತೆ ಮಂಜುನಾಥ್ ಗೌಡ ಬರೀ ಬಂದು ಜೊತೆ ಪ್ರಚಾರ ಮಾಡುವುದಲ್ಲದೆ ಈ ಹಿಂದೆ ಅವ್ರ ಶಕ್ತಿ ತಗೊಂಡಿದ್ದಂಗೆ ಹಣಬಲ ತಾನೆ ಅವರು ಕಿಮನ ರತ್ನಾಕರ್ ಜಾಬ್ ಇಂದ ತೆಗೆದು ಖರ್ಚು ಮಾಡ್ತಾರೆ ಅಂದ್ರೆ ಕಿಮ್ಮನ ರತ್ನಾಕರ್ನ ಗೆಲ್ಸ್ಬಹುದು ಹಂಗ್ಬಿಟ್ಟು ಇವರು ಜ್ಞಾನೇಂದ್ರ ಅವರು ಏನು ತಿಂದು ಅರಗಿಸ್ಕೊಂಡಿಲ್ಲ ಅಂದ್ರೆ ಇಲ್ಲ ಅರಗ ಜ್ಞಾನೇಂದ್ರ ಹೆಸರಲ್ಲಿ ಬೆಳೆದವ್ರು ಒಂದಷ್ಟು ಜನ ಅವ್ರಲ್ಲ ಅವ್ರ ಬಂದು ಚುನಾವಣೆ ಮಾಡಬಹುದು ಬಟ್ ಏನೇ ಆದರೂ ತಕ್ಷಣಕ್ಕೆ ನೀವ್ ಹಾಗೆ ಮಂಜುನಾಥ್ ಗೌಡ ಪ್ಲೇಸ್ ಮಂಜುನಾಥ್ ಗೌಡ ಪ್ಲೇಸ್ ಕಿಮರತ್ನಾಕರ್ ಕಾಂಗ್ರೆಸ್ಗೆ ಲಾಭ ಅಂತ ನಿಮ್ಗೆ ಈ ಕೆಮಿಸ್ಟ್ರಿ ಹೇಳೋರ್ಗೆ ನಾನು ಮಂಡ್ಯ ಕೆಮಿಸ್ಟ್ರಿ ಒಂದ್ಸಲ ಹೇಳ್ಬಿಡ್ತೀನಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಇಬ್ಬರು ಸೇರ್ಕೊಂಡ್ರು ಜೆಡಿಎಸ್ ಎಂಟು ಎಂ ಎಲ್ ಎ ಮೂರ್ ಮಿನಿಸ್ಟ್ರು ಪವರ್ಫುಲ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಎಚ್ ಡಿ ಸ್ವಾಮಿ ಜೋಡೆತ್ತು ಅನ್ಕೊಂಡು ಹೋದ್ರಪ್ಪ ಅದು ಅಮೃತ್ ಹೋಗಿದ್ರು ಸುಮಲತಾ ಬೈದ್ರು ಹಾಡಿದ್ರು ಅನ್ಕೊಂಡು ಅವ್ರಿಗೆ ಓಟ್ ಹಾಕೋದು ಅಂದ್ರೆ ಎಲೆಕ್ಷನ್ ಬಿಫೋರ್ ಈಗ ಇದಾಯ್ತಲ್ಲ ಮಂಜುನಾಥ್ ಗೌಡ ಪ್ಲಸ್ ಕಿಮ್ಮನೆ ಮ್ಯಾಥ್ಸ್ ಆಗಲ್ಲ ಎಲೆಕ್ಷನ್ ಆದ್ಮೇಲೆ ಕೆಮಿಸ್ಟ್ರಿ ಶಿವಮೊಗ್ಗದ ಏಳು ಕ್ಷೇತ್ರದಲ್ಲಿ ಮೂರು ಬಿಜೆಪಿ ಎರಡು ಜೆಡಿಎಸ್ ಮೈತ್ರಿ ಆಗಿ ಅವರು ಐದು ಶಾಸಕರಿದ್ದಾರೆ ಅಂದ್ರೆ ಅದು ಮ್ಯಾಥ್ಸ್ ಹೌದು ಬಿಫೋರ್ ಎಲೆಕ್ಷನ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಈಗ ನಾನು ನನ್ನ ಜೊತೆ ಅಚ್ಚನವರಪ್ಪ ನಿಮ್ಗೆ ಟಿಕೆಟ್ ಕೊಟ್ರು ನಾನ್ ನಿಮ್ ಕಡೆ ಬಂದು ನಿಂತ್ಕತೀನಿ ಅಂತಂದ್ರೆ ನನ್ನ ಹತ್ರ ಇರೋ ಐದ್ ಜನ ಹತ್ತ ಕಡೆ ಹೋಯ್ತಾರೆ ಬಾಗುರು ನಾವ್ ಹತ್ತು ಜನ ಹೋದ್ ಎಲ್ಲಿ ಅವ್ನ್ ಕೊಡೋದು ಒಂದ್ ಸಾವಿರ ರೂಪಾಯಿ ಇಲ್ಲಿ ಅವ್ರ ಹತ್ರ ಐದ್ ಜನ ಇಪ್ಪ ಐವತ್ತೈವತ್ ರೂಪಾಯಿ ಬರ್ತದೆ ನಾವ್ ನೀನು ಹತ್ತ ಜನ ಇಲ್ಲಿಗೆ ಹೋಗ್ರು ನಾನು ಹತ್ತರ ಇಲ್ಲಿಗೆ ಹೋಗ್ತೀವಿ ಅಂತ ಹೋಯ್ತಾರೆ ಕರೆಕ್ಟ್ ಮಂಜುನಾಥ್ ಗೌಡ್ರೆ ನಿಂತಿದ್ರೆ ಆ ಸಾವಿರ ಏನು ಹೇಳಲ್ಲ ವೋಟ್ ಐತೆ ಅಂತಿರಲ್ಲ ಆ ವೋಟ್ ಮಂಜುನಾಥ್ ಗೌಡ್ರು ನಿಲ್ಲದೆ ಅವರ ಬೆನ್ನಿಲ್ ನಿಂತಾಗ ಅರ್ಧ ವೋಟ್ ಅಲ್ಲಿಗೂ ಹೋಗ್ಬೋದು ಅರ್ಧ ವೋಟ್ ಇತ್ತಲ ಕಡೆ ಬರ್ಬೋದು ಚುನಾವಣೆ ಇದೆಯಲ್ಲ ಪಿಕ್ಚರ್ ಬೇರೆ ಬಿಫೋರ್ ಎಲೆಕ್ಷನ್ ಮ್ಯಾಥ್ಸ್ ಅಲ್ಲ ಕೆಮಿಸ್ಟ್ರಿ ಓಕೆ ನೀವ್ ಅನ್ಕೊಂಡಿರೋದು ಒಂದಷ್ಟು ಜನ ಅನ್ಕೊಂಡಿರೋದು ನೀವು ಅಂತಂದ್ರೆ ಬೇಜಾರ ಬಡಿಯೋದು ಸರಿನಾ ಇಲ್ಲಿ ಏನ್ ಮ್ಯಾಟ್ರ್ ಅಂದ್ರೆ ಎರಡ್ ಸಾವಿರದ ಮಂಜುನಾಥ್ ಗೌಡರು ಜೆಡಿಎಸ್ ಕಿಮನೆ ರತ್ನಾಕರ್ ಇಬ್ರು ಸೇರಿದ್ರೆ ಎಂಬತ್ತೈದು ಸಾವಿರ ಹೌದು ಅರವತ್ತೇಳು ಸಾವಿರ ಆರಗ ಆಗೇನಾಗ್ಬಿಡುತ್ತೆ ಹೆಚ್ಚು ಕಮ್ಮಿ ಹದಿನೆಂಟು ಸಾವಿರ ಲೀಡಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ದಿಗ್ವಿಜಯ ಅಂತ ನಲ್ವತ್ ಸಾವಿರ ಜನ ಮಂಜುನಾಥ್ ಗೌಡರ ಜೊತೆ ಯಾಕೆ ಹೋಯ್ತಾರೆ ಈ ರಾಜರಾಮ್ ನಿಂತಿಲ್ವಾ ಜೆಡಿಎಸ್ ಇಂದ ಒಂದ್ ಐದು ಸಾವಿರ ಓಟ್ ತಗೋದು ಇನ್ನು ಮೂವತ್ತೈದು ಮೂವತ್ತೈದು ಸಾವಿರ ಜನ ಯಾಕೆ ಜೆಡಿಎಸ್ ಕಾಂಗ್ರೆಸ್ ಹೋಗ್ತಾರೆ ಏ ಗುರು ಅಲ್ಲ ಇಪ್ಪತ್ ಸಾವಿರನ ಎತ್ಲ ಕಡೆ ಹೋಗಿ ಇನ್ನು ಹದಿನೈದು ಸಾವಿರ ಬಿಜೆಪಿ ಬಂದ್ರೆ ಅರವತ್ತೇಳು ಪ್ಲಸ್ ಹದಿನೈದು ಎಷ್ಟು ಆಯ್ತು ಒಳ್ಳೆ ಹದ್ಮೂರು ಏಟ್ ಕಡೆ ಎಪ್ಪತ್ತ ಎಂಬತ್ ಸಾವಿರ ಆಯ್ತಾ ಇಲ್ಲಿ ನಾವು ನಲವತ್ತೈದು ಸಾವಿರ ಗೆ ಮೈನಸ್ ಮಾಡಿದ್ವಿ ಹದಿನೈದು ಸಾವಿರ ಬಿಜೆಪಿ ಇಪ್ಪತ್ ಸಾವಿರ ಇಪ್ಪ ಸಾವಿರ ಮಾತ್ರ ಎರಡಾಯ್ತು ಎಷ್ಟು ಆಯ್ತು ಅರವತ್ತೈದು ಸಾವಿರ ಆಯ್ತು ರಾಜಕೀಯ ಇದೆಯಲ್ಲ ಮ್ಯಾಥ್ಸ್ ಅಲ್ಲ ಕೆಮಿಸ್ಟ್ರಿ ಜನ ತಲೆ ಲೆಕ್ಕ ಹಾಕುವಾಗ ಮ್ಯಾಥ್ಸು ವಿಧಾನಸೌಧದಲ್ಲಿ ವೋಟ್ ಬ್ಯಾಲೆಟ್ ಅಲ್ಲಿ ಹೋಗ್ಬೇಕಾರೆ ಕೆಮಿಸ್ಟ್ರಿ ಈಗ ಇನ್ನೊಂದು ಸರಿ ಆಯ್ತು ಕಿಮ್ಮನ ಟಿಕೆಟ್ ಬೇಡಪ್ಪ ಕಿಮ್ಮನೇ ಅವ್ರಿಂದ ಸರಿಯಲ್ಲ ಎಲ್ಲಾ ವಿರೋಧದ ನಡುವೆ ಮಂಜುನಾಥ್ ಕೊಟ್ರು ಅದ್ ಕಾಂಗ್ರೆಸ್ ಮೈನಸ್ ಕೊಟ್ಟರು ಮೈನಸ್ ಮೈನಸ್ ಹೀಗಾಗಿ ಸುಮ್ನೆ ಟಿಕೆಟ್ ತಗೊಂಡ್ ಮೈನಸ್ ಮಾಡ್ಕೊಳ್ಳಕ್ಕಿಂತ ಈ ಸಲ ಕಿಮ್ಮನೆ ಪರ ಓಡಾಡ್ಬಿಟ್ಟು ನೆಕ್ಸ್ಟ್ ನಾನೇ ನೆಕ್ಸ್ಟ್ ನಾನೇ ಅನ್ನೋದ್ ನಿಮ್ಗೆ ಅದಕ್ಕೆ ಹೇಳಿದೆ ಓಡಾಡಿದ್ರು ಓಡಾಡಿದ್ರು ನಲ್ವತ್ ಸಾವಿರ ಪಡೆದಿರೋ ಮಂಜುನಾಥ್ ಗೌಡರು ಪಡೆದಿರೋ ನಲ್ವತ್ತು ಸಾವಿರ ಓಟು ಉಂಡೆ ಲೆಕ್ಕದಲ್ಲಿ ಕಾಂಗ್ರೆಸ್ ಹೋಗಲ್ಲ ಹೋಗಲ್ಲ ಆದ್ರೂ ಹತ್ತು ಕಬಡ್ಡಿ ಜೆಡಿಎಸ್ ಐದ್ ಸಾವಿರ ಉಳ್ಕೊಂಡ್ರು ರಾಜಾರಾಮ್ ಐದ್ ಸಾವಿರ ಏನೋ ಕೂಡ ಸ್ಟ್ರಾಂಗ್ ಆಕ್ಟಿವ್ ಐದು ಸಾವಿರ ಬಿಜೆಪಿಗೆ ಹೋಗುತ್ತೆ ಸ್ವಾಮಿ ಹೌದು ಕರೆಕ್ಟ್ ಸಾವಿರ ಜೆಡಿಎಸ್ ಮಂಜುನಾಥ್ ಗೌಡ ಬಾಂಡ್ ಪೇಪರ್ ಬರ್ಕೊಟ್ಟವ್ರ ಮಂಜುನಾಥ್ ಗೌಡ್ರ ಯಾವ ಪಾರ್ಟಿ ಬರ್ತೀವಿ ಅಂತ ಎಮ್ ಎಲ್ ಸಿ ಮಾಡ್ತಾರಂತ ಎಮ್ ಎಲ್ ಸಿ ಇಲ್ಲ ನಾನು ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ ನಲ್ವತ್ತು ಸಾವಿರ ಡಿ ಜೆಡಿಎಸ್ ಅಲ್ಲಿ ಬಿದ್ದಿರೋದು ಮಂಜುನಾಥ್ ಗೌಡ್ರಿಗೆ ನಲ್ವತ್ತು ಸಾವಿರ ಹಿಂಗ್ ಮೈಗ್ರೇಟ್ ಆಗಲ್ಲ ಕರೆಕ್ಟ್

ಯಾರಾದ್ರೂ ಕುತ್ಕೊಂಡು ಕಟ್ಟೆ ಮೇಲೆ ಕುತ್ಕೊಂಡು ಅಲ್ಲಿ ಮಂಜುನಾಥ್ ಗೌಡ ನಲ್ವತ್ ಸಾವಿರ ತಗೊಂಡಿದ್ರು ಕಿಮ್ಮನೆ ರತ್ನಾಕರ್ ನಲ್ವತ್ತೈದ್ ಸಾವಿರ ಇಬ್ರು ಸೇರಿ ಎಂಬತ್ತ್ ಸಾವಿರ ಗೆದ್ರು ಬರ್ದಿಟ್ಕೊಳ್ರು ಅಂತಂದ್ರೆ ಹಿಂದ್ಗಡೆ ಮಂಜುನಾಥ್ ಗೌಡ್ರ ಗೊಟ್ಟ ಹಾಕಿದ್ರಲ್ಲ ಒಯ್ತಾರದ್ ನೀವು ನಿಮ್ಮ ಎಮ್ ಸಿ ಮಾಡದ್ ನಮ್ಮನ್ನಲ್ಲ ನಮ್ ಕುಮಾರಣ್ಣ ಅಂತ ಒಂದ್ ಐದ್ ಜನ ತಿರ್ಕತಾರೆ ಐದ್ ಸಾವಿರ ಜನ ಇನ್ನೊಂದ್ಸ ಬಾಗುರು ಅರ್ಗುನ್ ಕಡೆ ಹೋಗೋಣ ಯಾಕೆ ಯಾಕಲ್ ಸುಮ್ ನಿಂತ್ಕೊಳ್ಳೋದು ನಮ್ ಲೇಟ್ ಆಯ್ತದೆ ಅಂತ ಒಂದ್ ಜನ ಹೋಗ್ತಾರೆ ಪಾಲಿಟಿಕ್ಸ್ ಎಲೆಕ್ಷನ್ಗೂ ಬಿನ್ನ ಅದು ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲ ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಐ ಅಗ್ರಿ ಓಕೆ ಅದ್ ಹಿಂಗೆ ಆಗಲ್ಲ ಅನ್ನೋದು ಅನ್ವಾದ ನೋಡೋಣ ಜನ ಡಿಸೈಡ್ ಮಾಡ್ತಾರೆ ವೀಕ್ಷಕರೇ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರ ನೀವಾಗಿದ್ದಲ್ಲಿ ನಮ್ಮ ಚರ್ಚೆ ಹೇಗೆ ನಡೀತಾ ಇದೆ ಮುಂಚೆ ಒಬ್ಬೊಬ್ ಆನ್ ಸ್ಕ್ರೀನ್ ಮಾಡ್ತಾ ಇದ್ವಿ ಒಂದಷ್ಟು ಬದಲಾವಣೆ ಬದಲಾಗ್ತಾ ಇದ್ರೆ ನಿಂತ ನೀರು ಯಾವತ್ತೂ ಸರಿ ಇರಲ್ಲ ಹರಿತಾ ಇರಬೇಕು ಈ ಚರ್ಚೆಗಳು ಏನನ್ಸುತ್ತೆ ಪ್ರತಿ ಕ್ಷೇತ್ರದ ಬಗ್ಗೆ ಮಾತಾಡ್ತಿರ್ತೀವಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ನೆಕ್ಸ್ಟ್ ಸಿ ಎಮ್ ಯಾರಾಗಬೇಕು ಕಾಮೆಂಟ್ ಮಾಡಿ ಧನ್ಯವಾದ